ನಾನು ಆಸ್ಪತ್ರೆಗೆ ಹೋಗಿದ್ದಾಗ ಇದ್ದಾಗ ನನ್ನ ಯೋಗಕ್ಷೇಮ ವಿಚಾರಿಸ್ಲಿಕ್ಕೆ ಬಂದ್ರಲ್ಲ ನಮ್ಮ ಮಿತ್ರರು ಕಾಂಗ್ರೆಸ್ನ ಶಾಸಕರುಗಳೇ, ಹಲವಾರು ಜನ ಇವತ್ತು ನಿನ್ನ ಕಾಲದಲ್ಲಿ ಕೊಟ್ಟಂಥ ಹಣ ಏನಿದೆ ಅದರಿಂದ ಇವತ್ತು ನಾವು ಮುಖ ಉಳಿಸ್ಕೊಂಡಿದ್ದೇವೆ ನಮ್ಮ ಕ್ಷೇತ್ರದಲ್ಲಿ. ಪಾಪ ಒಬ್ಬರು ಸೋತಿದ್ದಾರೆ ಚುನಾವಣೆಯಲ್ಲಿ, ಬಂದಿದ್ದರು ನನ್ನ ಹತ್ರ, ನೀನು ಮುಖ್ಯಮಂತ್ರಿ ಆಗಿದ್ದಂಥ 14 ತಿಂಗಳಲ್ಲಿ ನನ್ನ ಕ್ಷೇತ್ರಕ್ಕೆ 700 ಕೋಟಿಗೂ ಹೆಚ್ಚಿನ ಹಣ ಕೊಟ್ಟೆ ನೀನು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಕಾಂಗ್ರೆಸ್ ಶಾಸಕರು ಈ ಸೋತಿದ್ದಾರೆ ಚುನಾವಣೆಯಲ್ಲಿ. ಯಾವ್ಯಾವ ರೀತಿ ನಿಮ್ಮ ಶಾಸಕರಿಗೆ ನಾನು ಗೌರವ ಕೊಟ್ಟಿದ್ದೇನೆ, ನಿಮ್ಮ ಇಂಡಿ ಶಾಸಕರು ಅವತ್ತು ಕೃಷ್ಣ ಕಚೇರಿನಲ್ಲಿ 5,000 ಜನ ನಿಂತಿದ್ದಾರೆ ಬಡವರು, ಅವ್ರ ಕಷ್ಟಗಳನ್ನು ಕೇಳ್ತಾ ಇದ್ದಾಗ 5 ನಿಮಿಷ ಕೂರ್ಲಿಕ್ಕೆ ಅವರಿಗೆ ವ್ಯವಧಾನ ಇಲ್ಲ, ಹೇಳಿ ಕಳಿಸ್ತಾರೆ ಎಷ್ಟೊತ್ತು ಕಾಯೋದು ಅಂತ ಹೇಳಿ ಹೋದೆ. ಪಾಪ ಜನಗಳಿಗೆ ಒಂದು 10 ನಿಮಿಷ ಇರಪ್ಪ ಅಂತ ಹೇಳಿ ಎಂಟೈರ್ ಕೃಷ್ಣ ತುಂಬಿದೆ ಆವರಣ ಕೃಷ್ಣ ಕಚೇರಿನಲ್ಲಿ ಹೋದರೆ 3-4 ಜನ MLAಗಳಿದ್ದರು, ಆ MLA ಒಂದು 20 ಲೆಟರ್ ತಗೊಂಡ್ಬಂದವ್ರೆ, ಇಸ್ಪೀಟಾಳೆ ಎಷ್ಟಂಗೆ ಎಸಿತಾರೆ ನನ್ನ ಮುಂದೆ, ಒಬ್ಬ ಮುಖ್ಯಮಂತ್ರಿ ಮುಂದೆ ನನ್ನನ್ನು ಯಾವ ರೀತಿ ನಡೆಸ್ಕೊಂಡ್ರಿ ಶಿವಕುಮಾರ್ ಅವರೇ, ಕೃತಜ್ಞತೆ ಹೇಳಲಿಲ್ಲ ನೀವು, ಕ್ರಿಯೆ ಇಲ್ಲ ಅಂತೀರಲ್ಲ, ಮುಖ್ಯಮಂತ್ರಿಯ ಸ್ಥಾನದಲ್ಲಿ ನನ್ನನ್ನು ಪಪ್ಪೆಟ್ ಮಾಡ್ಕೊಂಡು ಎಸಿತೀರಿ ಅಲ್ಲಿ ಇಸ್ಪೀಟಾಳೆ ಎಸ್ದಂಗೆ ನಿಮ್ಮ ಅಹವಾಲುಗಳನ್ನ. ನಾನು ಭಿಕಾರಿ ಥರ ಆಯ್ಕೊಂಡು ಕೂತಿದ್ದೆ ಅಲ್ಲಿ ಮುಖ್ಯಮಂತ್ರಿ ಚೇರಲ್ಲಿ, ಅವ್ರು ಎಸಿತಾ ಇದ್ರೆ ಎಡಗೈನಲ್ಲಿ. ಯಾವ ಮಟ್ಟಕ್ಕೆ ನನ್ನ ನಡೆಸ್ಕೊಂಡಿದ್ದೀರ ನೀವುಗಳು? ಹಿಂಡಿ ಶಾಸಕರು ಯಶವಂತರಾವ್ ಅಂತ ಇದಾರಲ್ಲ ಅವರೇ, ಕೇಳಿ ಅವ್ರನ್ನ, ಯಶವಂತರಾವ್ ಪಾಟೀಲ್ ಯಾವ ಥರ ಒಬ್ಬ ಮುಖ್ಯಮಂತ್ರಿ ಮುಂದೆ ತಂದಿದ್ರಲ್ಲ 10 ಜನ ಈ ಲೆಟ್ರು ಎಡಗೈಲಿ ಆ ಟೇಬಲ್ ಮುಂದೆ ಎಸಿತಾ ಇದ್ರಲ್ಲ. ಇದು ಈ ಮುಖ್ಯಮಂತ್ರಿಯಾಗಿ ಅನುಭವಿಸಿರ್ತಕ್ಕಂಥ ನೋವು. ನಾನು ಆಸ್ಪತ್ರೆಗೆ ಹೋಗಿದ್ದಾಗ ಇದ್ದಾಗ ನನ್ನ ಯೋಗಕ್ಷೇಮ ವಿಚಾರಿಸ್ಲಿಕ್ಕೆ ಬಂದ್ರಲ್ಲ ನಮ್ಮ ಮಿತ್ರರು ಕಾಂಗ್ರೆಸ್ನ ಶಾಸಕರುಗಳೇ, ಹಲವಾರು ಜನ ಇವತ್ತು ನಿನ್ನ ಕಾಲದಲ್ಲಿ ಕೊಟ್ಟಂಥ ಹಣ ಏನಿದೆ ಅದರಿಂದ ಇವತ್ತು ನಾವು ಮುಖ ಉಳಿಸ್ಕೊಂಡಿದ್ದೇವೆ ನಮ್ಮ ಕ್ಷೇತ್ರದಲ್ಲಿ. ಪಾಪ ಒಬ್ಬರು ಸೋತಿದ್ದಾರೆ ಚುನಾವಣೆಯಲ್ಲಿ, ಬಂದಿದ್ದರು ನನ್ನ ಹತ್ರ, ನೀನು ಮುಖ್ಯಮಂತ್ರಿ ಆಗಿದ್ದಂಥ 14 ತಿಂಗಳಲ್ಲಿ ನನ್ನ ಕ್ಷೇತ್ರಕ್ಕೆ 700 ಕೋಟಿಗೂ ಹೆಚ್ಚಿನ ಹಣ ಕೊಟ್ಟೆ ನೀನು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಕಾಂಗ್ರೆಸ್ ಶಾಸಕರು ಈ ಸೋತಿದ್ದಾರೆ ಚುನಾವಣೆಯಲ್ಲಿ. ಯಾವ್ಯಾವ ರೀತಿ ನಿಮ್ಮ ಶಾಸಕರಿಗೆ ನಾನು ಗೌರವ ಕೊಟ್ಟಿದ್ದೇನೆ, ನಿಮ್ಮ ಇಂಡಿ ಶಾಸಕರು ಅವತ್ತು ಕೃಷ್ಣ ಕಚೇರಿನಲ್ಲಿ 5,000 ಜನ ನಿಂತಿದ್ದಾರೆ ಬಡವರು, ಅವ್ರ ಕಷ್ಟಗಳನ್ನು ಕೇಳ್ತಾ ಇದ್ದಾಗ 5 ನಿಮಿಷ ಕೂರ್ಲಿಕ್ಕೆ ಅವರಿಗೆ ವ್ಯವಧಾನ ಇಲ್ಲ, ಹೇಳಿ ಕಳಿಸ್ತಾರೆ ಎಷ್ಟೊತ್ತು ಕಾಯೋದು ಅಂತ ಹೇಳಿ ಹೋದೆ. ಪಾಪ ಜನಗಳಿಗೆ ಒಂದು 10 ನಿಮಿಷ ಇರಪ್ಪ ಅಂತ ಹೇಳಿ ಎಂಟೈರ್ ಕೃಷ್ಣ ತುಂಬಿದೆ ಆವರಣ ಕೃಷ್ಣ ಕಚೇರಿನಲ್ಲಿ ಹೋದರೆ 3-4 ಜನ MLAಗಳಿದ್ದರು, ಆ MLA ಒಂದು 20 ಲೆಟರ್ ತಗೊಂಡ್ಬಂದವ್ರೆ, ಇಸ್ಪೀಟಾಳೆ ಎಷ್ಟಂಗೆ ಎಸಿತಾರೆ ನನ್ನ ಮುಂದೆ ಒಬ್ಬ ಮುಖ್ಯಮಂತ್ರಿ ಮುಂದೆ ನನ್ನನ್ನು ಯಾವ ರೀತಿ ನಡೆಸ್ಕೊಂಡ್ರಿ ಶಿವಕುಮಾರ್ ಅವರೇ, ಕೃತಜ್ಞತೆ ಹೇಳಲಿಲ್ಲ ನೀವು, ಕ್ರಿಯೆ ಇಲ್ಲ ಅಂತೀರಲ್ಲ, ಮುಖ್ಯಮಂತ್ರಿಯ ಸ್ಥಾನದಲ್ಲಿ ನನ್ನನ್ನು ಪಪ್ಪೆಟ್ ಮಾಡ್ಕೊಂಡು ಎಸಿತೀರಿ ಅಲ್ಲಿ ಇಸ್ಪೀಟಾಳೆ ಎಸ್ದಂಗೆ ನಿಮ್ಮ ಅಹವಾಲುಗಳನ್ನ. ನಾನು ಭಿಕಾರಿ ಥರ ಆಯ್ಕೊಂಡು ಕೂತಿದ್ದೆ ಅಲ್ಲಿ ಮುಖ್ಯಮಂತ್ರಿ ಚೇರಲ್ಲಿ, ಅವ್ರು ಎಸಿತಾ ಇದ್ರೆ ಎಡಗೈನಲ್ಲಿ. ಯಾವ ಮಟ್ಟಕ್ಕೆ ನನ್ನ ನಡೆಸ್ಕೊಂಡಿದ್ದೀರ ನೀವುಗಳು? ಹಿಂಡಿ ಶಾಸಕರು ಯಶವಂತರಾವ್ ಅಂತ ಇದಾರಲ್ಲ ಅವರೇ, ಕೇಳಿ ಅವ್ರನ್ನ, ಯಶವಂತರಾವ್ ಪಾಟೀಲ್ ಯಾವ ಥರ ಒಬ್ಬ ಮುಖ್ಯಮಂತ್ರಿ ಮುಂದೆ ತಂದಿದ್ರಲ್ಲ 10 ಜನ ಈ ಲೆಟ್ರು ಎಡಗೈಲಿ ಆ ಟೇಬಲ್ ಮುಂದೆ ಎಸಿತಾ ಇದ್ರಲ್ಲ. ಇದು ಈ ಮುಖ್ಯಮಂತ್ರಿಯಾಗಿ ಅನುಭವಿಸಿರ್ತಕ್ಕಂಥ ನೋವು ನಾನು.